ತಗೊಂಡಿಲ್ಲ. ಇದರಲ್ಲಿ 50,000 ಇದೆ. 50,000 ಈ ದುಡ್ಡಿಗೆ ನನಗೆ ಕೊಡ್ತಿದ್ಯಾ ಮೀನಾ? ಇದು ನೀನೇ ಸೇರ್ಬೇಕಾಗಿರೋ ದುಕ್ಕಣೆ. ಇಲ್ಲೇ ಒಂದ್ಸಲ ಶ್ರೀಕಾಂತ್ ಮಾವ ನಿನ್ನ ಹತ್ರ ಬ್ಲಾಕ್ ಮೇಲ್ ಮಾಡಿ ಇದನ್ನ ತಗೊಂಡಿದ್ರಲ್ವಾ, ಅದೇ ದುಡ್ಡಿದು. ಮಾನ್ಯ, ನಾನು ಅದನ್ನೆಲ್ಲ ಯಾವತ್ತೋ ಮರ್ತೋಗ್ಬಿಟ್ಟೆ ಕಣೆ. ನೀನ್ ಮರ್ತಿದ್ಯಾ ಮೀನಾ, ಆದ್ರೆ ಶ್ರೀಕಾಂತ್ ಮಾವ ಮರ್ತಿಲ್ಲ. ನಿನ್ ಹೇಗಾದ್ರೂ ಮಾಡಿ ಹಣ ಕೊಡ್ಬೇಕು ಅಂತ ಶ್ರೀಕಾಂತ್ ಮಾವ ತುಂಬಾ ಕಷ್ಟಪಟ್ಟಿದ್ದಾರೆ. ನಿನಗೆ ಹಣ ಕೊಟ್ರೆ ನೀನ್ ತಗೊಳಲ್ಲ ಅಂತಾನೆ ನನ್ ಕೈ ಕೊಟ್ಟಿದ್ದಾರೆ. ದಯವಿಟ್ಟು ತಗೋ. ಏನಾಯ್ತು ಮೀನಾ? ಅಲ್ಲ, ಶ್ರೀಕಾಂತ್ ಮಾವ ಇಷ್ಟೊಂದು ಬದಲಾಗ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣೆ. ನಿಜ ಹೇಳ್ತೀನಿ ಮಾನ್ಯ, ನೀ ಇಬ್ರು ಸಂತೋಷವಾಗಿದ್ರೆ ನನ್ಗೆ ಅದೇ ಖುಷಿ ಕಣೆ. ನಾವ್ ಮೂರು ಜನ ಹೆಣ್ಮಕ್ಳು ಚೆನ್ನಾಗಿದ್ರೆ ಅಪ್ಪಂಗೂ ಖುಷಿ. ಇನ್ಮೇಲೆಲ್ಲ ಒಳ್ಳೇದಾಗತ್ತೆ ಕಣೆ, ನೀನ್ ಏನು ಯೋಚನೆ ಮಾಡ್ಬೇಡ. ನಾನ್ ಯಾವಾಗ್ಲೂ ಸಂತೋಷವಾಗಿರ್ತೀನಿ. ಹ್ಮ್, ಸರಿ ಬಾ. ಅವಳು ಇತ್ತಾನು ಹತ್ರ ಬರ್ತಾಳೆ. ನಂಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ತನು ಅಂತ ಹೇಳ್ತಾಳೆ. ಆಗ ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿ ಅವನ ಮುಂದೆ ಇಡ್ತೀನಿ. ಯಾವಾಗ ಯಾವಾಗ ಏನೇನ್ ಮಾಡ್ಬೇಕು ಎಲ್ಲದನ್ನು ಗೈಡ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಇರು, ನಾನಾಡೋ ಆಟದಲ್ಲಿ ಆ ಗಂಡ ಹೆಂಡತಿ ಈ ಜನ್ಮದಲ್ಲ ಇನ್ನು ಏಳೇಳು ಜನ್ಮದಲ್ಲೂ ಸೇರ್ಬಾರ್ದು. ಹಾಗ ಮಾಡ್ತೀನಿ. ಆದ್ರೆ ನಿನಗ್ ಕೊಟ್ಟಿರೋ ಕೆಲ್ಸನ ನೀನ್ ಕರೆಕ್ಟ್ ಆಗಿ ಮಾಡ. ಸರಿ ಮೇಡಮ್, ಮಾಡ್ತೀನಿ. ಅದಕ್ಕೆ ಅಲ್ವಾ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಅಂತ ಹೇಳಿದ್ದು, ಫೋನಲ್ಲಿ ಮಾತಾಡಕ್ ಆಗಲ್ಲ ಅಂತ. ನೋಡ್ತಾ ಇರಿ ಮೇಡಮ್, ಸಮನ್ವಿತ ಮನೆಗ್ ಹೋಗಿ ಅವಳ ಕೋಪ ಬರೋ ಹಾಗೆ ಮಾತಾಡಿ ಅವಳ ಹೇಗಲ್ಲಿಂದ ಕರ್ಕೊಂಡ್ ಬರ್ತೀನಿ ಅಂತ. ವೆರಿ ಗುಡ್ ಭಾವ್ಯ, ನೀನೇನ್ ಮಾಡ್ಬೇಕು ಅದನ್ನ ನೀನ್ ಮಾಡು. ನಿನಗೇನ್ ಮಾಡ್ಬೇಕು ಅನ್ನೋದನ್ನ ನಾನ್ ನೋಡ್ಕೊಳ್ತೀನಿ. ಸರಿ ಮೇಡಮ್, ಬಾಯ್. ವಾವ್ ತನು, ಎಲ್ಲ ನೀನ್ ಅನ್ಕೊಂಡ ಹಾಗೆ ನಡೀತಾ ಇದೆ. ಹ್ಮ್, ತನು ಯು ವೆರಿ ಲಕ್ಕಿ ಅಂತ ಮಾಮ್ ಯಾವಾಗ್ಲೂ ಹೇಳ್ತಾ ಇದ್ರು. ಅದು ಸತ್ಯ ಅಂತ ನನ್ಗೆ ಈಗ ಅನ್ನಿಸ್ತಾ ಇದೆ. ಎನಿವೆ, ಹೀಗೆ ನಾನು ಅನ್ಕೊಂಡ ಹಾಗೆ ನಡೀತಾ ಇದ್ರೆ ಮಧು ಜೀವನ ಬಿಡ್ಬೋದು. ಅಷ್ಟೇ ಅಲ್ಲ, ಸಮನ್ವಿತ ಜೀವನ ಹೊಸ್ಕಾಕಿ ಸರ್ವನಾಶ ಮಾಡ್ಬಿಟ್ರೆ ಅಲ್ಲಿಂದ ನಿನ್ ಲೈಫ್ ಶುರುವಾಗತ್ತೆ. ಮೇಡಮ್, ಗುಡ್ ಮಾರ್ನಿಂಗ್. ಮೇಡಮ್ ಗುಡ್ ಮಾರ್ನಿಂಗ್. ಭವ್ಯ, ಏನ್ ಇಲ್ಲಿವರೆಗೂ ಬಂದಿದ್ದು, ಏನ್ ವಿಷಯ? ನಿಮ್ ಹಸ್ಬೆಂಡೇ ಕಳ್ಸಿದ್ದು. ಏನಂತೆ, ಏನಾದ್ರು ಹೇಳಿ ಕಳ್ಸಿದ್ರಾ? ಬಟ್ ನನ್ನಿಂದ ಏನು ಕೇಳಕ್ ಆಗಲ್ಲ ಅಂತ ಹೋಗಿ ಹೇಳು. ಅವರು ಬೇಡ, ಅವ್ರ ಸಹವಾಸನೂ ಬೇಡ ಅಂತಿದ್ದೀನಿ. ಅವ್ರ ಅದೇನೇ ಹೇಳಿ ಕಳ್ಸಿರ್ಲಿ, ಅದನ್ನ ನನ್ನ ಹತ್ರ ಹೇಳ್ಬೇಡ, ವಾಪಸ್ ಹೋಗು. ಮೇಡಮ್, ಫಸ್ಟ್ ಆಫ್ ಆಲ್ ಆಗಿ ನಾನ್ ನಿಮ್ಮನ್ನ ಮೀಟ್ ಮಾಡಕ್ಕೆ ಬಂದಿಲ್ಲ. ನನ್ನನ್ ಮೀಟ್ ಮಾಡಕ್ ಬಂದಿಲ್ವಾ? ಮತ್ತೆ ಇನ್ಯಾರಿಗ್ ಮೀಟ್ ಮಾಡ್ಬೇಕಾಗಿತ್ತು? ನಾನು ಮಧು ಮೇಡಮ್ನ ನೋಡಕ್ ಬಂದೆ. ಸರಿ ಭವ್ಯ, ಮಾತಾಡ್ಕೊ. ಏನ್ ಭವ್ಯ, ಏನ್ ಮಾತಾಡ್ಬೇಕಿತ್ತು? ಮೇಡಮ್, ಇವತ್ತು ಬಾಸ್ ಆಫೀಸಿಗೆ ಬಂದಿದ್ದಾರೆ. ಇಷ್ಟು ದಿನ ತನಿಷ್ಕಾ ಮೇಡಮೇ ಎಲ್ಲ ಇನ್ಚಾರ್ಜ್ ನೋಡ್ಕೋತಿದ್ದು. ನಾವು ಬಾಸ್ ಆಫೀಸ್ಗೆ ಬರಲ್ಲ ಅನ್ಕೊಂಡಿದ್ವಿ, ಆದ್ರೆ ಇವತ್ತು ಸರ್ ಬಂದ್ಬಿಟ್ಟಿದ್ದಾರೆ. ಬರ್ಲಿ ಬಿಡಿ, ಅದು ಅವ್ರ ಆಫೀಸೇ ತಾನೆ, ಅವ್ರಿಲ್ದೆ ಆಗತ್ತಾ? ಅದಕ್ಕೂ ನನಗೂ ಯಾವ ಸಂಬಂಧ ಇದೆ?
ಮೇಡಮ್ ಏನ್ ಹೇಳ್ತಿದ್ದೀರಾ? ನೀವಿಲ್ದೆ ಬಾಸ್ ಹೇಗೆ ಆಫೀಸ್ ಮೇಂಟೈನ್ ಮಾಡಕ್ಕಾಗತ್ತೆ? ನಾನೀಗ ಅಲ್ಲಿ ವರ್ಕ್ ಮಾಡ್ತಿಲ್ವಲ್ಲ ಭವ್ಯ. ಮೇಡಮ್ ಅದು ಎಲ್ರಿಗೂ ಗೊತ್ತಿರೋದೆ, ಆದ್ರೆ ಬಾಸ್ ಕೇಳ್ತಿದ್ದಾರೆ ನೀವಿಲ್ದೆ ಆಫೀಸ್ನ ಹೇಗೆ ರನ್ ಮಾಡೋದು ಅಂತ. ಅದಕ್ಕೆ ನೀವು ಈಗ್ಲೇ ಬರಬೇಕು ಅಂತ ಬಾಸ್ ಕಾರ್ ಕಳಿಸಿದ್ದಾರೆ. ಪ್ಲೀಸ್ ಮೇಡಮ್ ಬನ್ನಿ. ಈ ತರ ಇದ್ದಕ್ಕಿದ್ದಾಗೆ ಬಂದ್ ಕರೆದ್ರೆ ನಾನ್ ಹೇಗ್ ಬರಕ್ಕಾಗತ್ತೆ? ಬರಕ್ಕಾಗಲ್ಲ ಅಂತ ನೀನ್ ಹೋಗಿ ಹೇಳು. ಮೇಡಮ್ ನಾನ್ ಹೋಗಿ ಆ ತರ ಹೇಗ್ ಹೇಳಕ್ಕಾಗತ್ತೆ? ಇಲ್ಲ ಮೇಡಮ್, ಅವ್ರು ನಿಮ್ನ ಕರ್ಕೊಂಡು ಬರ್ಲೇಬೇಕು ಅಂತ ಹೇಳಿದ್ದಾರೆ. ಪ್ಲೀಸ್ ಬನ್ನಿ. ನಾನ್ ಹಾಗೆ ಬರ್ಲೇಬೇಕು ಅಂತ ಇದ್ರೆ ಅವರೇ ಒಂದ್ ಕಾಲ್ ಮಾಡಿ ನನ್ನ ಕರೀತಿದ್ರು ಭವ್ಯ, ಇಲ್ದಿದ್ರೆ ಅವರೇ ಇಲ್ಲಿಗೆ ಬರ್ತಿದ್ರು. ಅದನ್ ಬಿಟ್ಟು ನಿನ್ನ ಕಳಿಸಿದ್ದಾರೆ ಅಂದ್ರೆ ಆತರ ಏನು ನಾ ಅಲ್ಲಿ ಇರ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅನ್ನಿಸ್ತಿದೆ. ಸೊ ನನ್ನಿಂದ ಈಗ ಅಲ್ಲಿಗೆ ಬರಕ್ಕಾಗಲ್ಲ ಅಂತ ನೀನ್ ಹೋಗಿ ಹೇಳ್ಬಿಡು. ಮೇಡಮ್ ನೀವಿಲ್ದೆ ಬಾಸ್ಗೆ ಆಫೀಸ್ನ ಮೇಂಟೈನ್ ಮಾಡಕ್ಕೆ ಆಗ್ತಿಲ್ಲ. ಮಾತೆತ್ತಿದ್ರೆ ಮಧು ಮಧು ಅಂತ ಹೇಳ್ತಾನೆ ಇರ್ತಾರೆ, ಅದು ನಿಮಗೂ ಗೊತ್ತಲ್ವಾ? ಮಧು, ನಿಮ್ಮೇಲೆ ಅವರು ಅಷ್ಟು ನಂಬಿಕೆ ಇಟ್ಟಿರೋದಕ್ಕೆ ಅಲ್ವಾ ಆಫೀಸ್ಗೆ ಬಾ ಅಂತ ಇವಳ ಹತ್ರ ಹೇಳಿ ಕಳಿಸಿರೋದು? ಒಂದ್ಸತಿ ಹೋಗ್ ಬಾ. ಅಲ್ಲ ಮಧು, ಒಂದ್ಸಲ ಆಫೀಸ್ ತನಕ ಹೋಗಿ ಮಾತಾಡ್ಕೊಂಡು ಬಂದ್ರೇನೆ ಅಲ್ವಾ ಎಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಅಂತ ಸಿಗೋದು. ಅದನ್ನ ಬಿಟ್ಟು ಹೀಗೆ ದೂರ ದೂರ ಇದ್ಕೊಂಡು ಒಬ್ರ ಹತ್ರ ಒಬ್ರು ಮಾತಾಡದೆ ನೀವೇ ಏನೋ ಅನ್ಕೊಂಡ್ಬಿಟ್ರೆ ಅದಕ್ಕೆ ಏನ್ ಸೊಲ್ಯೂಷನ್ ಸಿಗತ್ ಹೇಳು. ಇಲ್ಲ ಅಮ್ಮ, ನಾ ಅಲ್ಲಿಗೆ ಹೋದ್ರೂ ಏನು ಪ್ರಯೋಜನ ಇಲ್ಲ. ನಾನು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಏನೇನೋ ಮಾಡಕ್ ಹೋಗ್ತೀನಿ, ಆದ್ರೆ ಅದು ನನಗೆ ರಿವರ್ಸ್ ಆಗಿ ಬರ್ತಿದೆ ಅಮ್ಮ. ನಾನು ಎಲ್ಲಿಗೂ ಹೋಗಲ್ಲ ಅಮ್ಮ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾ ಇಲ್ಲಿಂದ ವಾಪಸ್ ಊರಿಗೆ ಹೊರಟೋಗ್ತೀನಿ. ಮೇಡಮ್ ಅನಿಕೇತ್ ಸರಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು, ಆದ್ರೆ ಅನಿಕೇತ್ ಸರ್ಗೆ ಈ ಮನೆಗೆ ಬರಕ್ ಇಷ್ಟ ಇಲ್ಲ, ಅದಕ್ಕೆ ನನ್ನನ್ನ ಕಳಿಸಿದ್ದಾರೆ. ಬಾಸ್ ಸಮನ್ವಿತ ಮೇಡಮ್ ಹೆಸರು ಹೇಳಕ್ಕೂ ಯೋಚನೆ ಮಾಡ್ತಾ ಇದ್ರು. ಅದಕ್ಕೆ ಮೇಡಮ್ ಹೆಸರು ಹೇಳದೆ ಶಾರದಮ್ಮ ಮನೆಗೆ ಹೋಗಿ ನಿಮ್ಮನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಈಗ ಅಷ್ಟೊಂದು ಕೋಪದಲ್ಲಿದ್ದಾರೆ. ಸರಿ ಭವ್ಯ, ನೀನ್ ಇಷ್ಟೆಲ್ಲ ಹೇಳದ್ಮೇಲೂ ನಾ ಬರಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ, ಅದೇನು ಅಂತ ಕೇಳ್ಕೊಂಡ್ ಬರ್ತೀನಿ. ಸರಿ ಹೋಗೋಣ ಬಾ. ಮಧು ನೀನ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ, ಯಾಕಂದ್ರೆ ನೀನ್ ಹೋದ್ರೆ ಎಲ್ಲ ತಾಳ್ಮೆಯಿಂದ ನಿಭಾಯಿಸ್ ಬರ್ತೀಯ, ಹೋಗ್ ಬಾ. ಹೌದಮ್ಮ, ನೀ ಹೇಳ ಸರಿನೆ. ಮಧು ಎಲ್ಲಾನು ಚೆನ್ನಾಗಿ ವಿವರ್ಸ್ ಹೇಳಿದ್ರೆ ಅವರು ಎಲ್ಲಾನು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಮೊದ್ಲು ಇದು ನನಗೂ ಅರ್ಥ ಆಗಿರ್ಲಿಲ್ಲ, ಇತ್ತೀಚೆಗೆ ನನಗೂ ಎಲ್ಲ ಅರ್ಥ ಆಗ್ತಾ ಇದೆ. ಹೋಗ್ಲಿ, ಕಳಿಸ್ಕೊಡಿ. ಪಾಪ ಅದಕ್ಕೆ ಅಂತಲ್ವಾ ಅವ್ರ ಬಾಸ್ ಕಾರನ್ ಬೇರೆ ಕಳಿಸಿದರೆ. ಭವ್ಯ ಏನ್ ಕಾಯ್ತಾ ಇದ್ಯಾ? ಕರ್ಕೊಂಡು ಹೋಗು. ಸರಿ ಮೇಡಮ್. ಮಧು, ನಿಮ್ ಬಾಸೇ ನಿನ್ನ ಕರ್ಕೊಂಡ್ ಬಾ ಅಂತ ಕಾರ್ ಕಳಿಸಿದಾರೆ ಅಂದ್ರೆ ನೀನ್ ಹಿಂದೆ ಮುಂದೆ ಯೋಚನೆ ಮಾಡಬಾರ್ದು. ಮೊದ್ಲು ಹೋಗ್ ನೋಡು ಅಲ್ಲಿ ಏನು ಅಂತ, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಸರಿ ಅಮ್ಮ. ಬನ್ನಿ ಮೇಡಮ್. ಹಾಂ.
ಹಲೋ ತನಿಷ್ಕಾ, ಪರವಾಗಿಲ್ವೇ? ನನ್ನ ನೆನ್ಸ್ಕೊಂಡು ಕಾಲ್ ಎಲ್ಲ ಮಾಡ್ತಾ ಇದೀಯಾ? ಏನ್ ವಿಶೇಷ? ಚೆನ್ನಾಗಿದ್ಯಾ? ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಈ ತರ ಕೇಳ್ತಾ ಇದ್ದಿಲ್ಲ ತನಿಷ್ಕಾ. ನನ್ನ ಲೈಫಲ್ಲಿ ನಡೀತಾ ಇರೋ ಟ್ರಾಜಿಡಿಗೆಲ್ಲ ನೀನೇ ವಿಟ್ನೆಸ್. ನೀನ್ ತೋರಿಸಿದ ಫೋಟೋಸ್, ವಿಡಿಯೋಸ್ ಅಷ್ಟೆಲ್ಲ ಪ್ರೂಫ್ ನೋಡಿದ್ಮೇಲೂ ನಾನು ನೆಮ್ಮದಿ ಆಗಿರೋಕೆ ಹೇಗ್ ಸಾಧ್ಯ? ಗಂಡಸ್ರಂದ್ರೆ ಹಾಗೆ ಸಮು. ನೋಡಿ, ನೀವು ಮನೆಯಿಂದ ಹೊರಗಡೆ ಹೇಗ್ ಬೇಕಾದ್ರೂ ಇರಿ, ಆದ್ರೆ ಮನೆಗ್ ಬಂದ್ಮೇಲೆ ನಮ್ ಜೊತೆ ಚೆನ್ನಾಗಿರಿ ಅಂತ ಹೇಳಿದ್ರೆ ಮುಗೀತು. ಯಾಕೆ? ನಿನ್ ಕೈಲಿ ಹಾಗಿರೋಕಾಗಲ್ವಾ? ನೀನು ಯು ಎಸ್ ಅಲ್ಲಿ ಬೆಳೆದವಳು, ನಿನಗೆ ನಮ್ ಫೀಲಿಂಗ್ಸ್, ನಮ್ ಕಲ್ಚರ್ ಇದ್ಯಾವ್ದ್ರ ಬಗ್ಗೆನೂ ಏನೂ ಗೊತ್ತಿಲ್ಲ. ಇಲ್ಲಿ ಒಬ್ರಿಗೊಬ್ರೆ ಅಂತ ಬಾಳ್ತಾರೆ. ಒಂದ್ ಹೆಣ್ಣು ಶುದ್ಧವಾಗಿರ್ಬೇಕು ಅಂತ ಗಂಡಸು ಹೇಗ್ ಬಯಸ್ತಾನೋ, ಹಾಗೆ ಒಬ್ಬ ಗಂಡಸು ಶುದ್ಧವಾಗಿರ್ಬೇಕು ಅಂತ ಒಂದ್ ಹೆಣ್ ಬಯಸೋದ್ರಲ್ಲಿ ತಪ್ಪೇನಿದೆ? ಗಂಡ್ಸಾಗಿದ್ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡಬಹುದಾ? ಅದು ಆಗಿನ ಕಾಲ, ಈಗ ಅದೆಲ್ಲ ನಡೆಯಲ್ಲ. ಓಕೆ, ನೀನ್ ಬೆಳ್ದಿದ್ ರೀತಿ ಹಾಗಿದೆ. ನಿನಗ್ ದೊಡ್ಡ ಅನ್ಸೋದೆಲ್ಲ ನನಗ್ ಸಿಲ್ಲಿ ಅನ್ಸುತ್ತೆ ಅಷ್ಟೆ. ಆಲ್ ರೈಟ್, ಈಗ ಏನಕ್ಕೆ ಕಾಲ್ ಮಾಡಿದೆ ಆ ವಿಷಯ ಹೇಳು. ಅದು ಭವ್ಯ ಮನೆಗ್ ಬಂದಿದ್ಲು, ಅನಿಕೇತ್ ಸರ್ ಮಧುನ ಕರೀತಾ ಇದಾರೆ ಅಂತ ಹೇಳಿ ಮಧುನ ಅವಳ ಜೊತೆನೆ ಕರ್ಕೊಂಡ್ ಹೋದ್ಲು. ಮಧುಗೋಸ್ಕರ ಆಫೀಸ್ ಕಾರ್ ಕಳ್ಸಿದ್ರು, ಅದರಲ್ಲೇ ಇಬ್ರು ಹೋದ್ರು. ಓ, ಇಸ್ ಇಟ್? ಅಲ್ಲ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಅನ್ನೋದಿದ್ಯಾ ಇಲ್ವಾ? ತಾನು ಯಾಕೆ ಈ ತರ ಕೇಳ್ತಾ ಇದ್ಯಾ? ಇನ್ನೇನ್ ಮತ್ತೆ? ಅಲ್ಲ, ಫಸ್ಟ್ ಆಫ್ ಆಲ್ ನಿನಗೆ ಯಾರು ಕಳ್ಸೋದಕ್ಕೆ ಹೇಳಿದ್ದು? ಆ ಮಧು ನಿಮ್ಮ ಮನೇಲಿ ತಾನೇ ಇದ್ದಾಳೆ. ನೀನೇನಕ್ ಹೋಗಿ ನನ್ನ ಗಂಡನ್ ನೋಡ್ಬೇಕು ಅಂತ ನೀನ್ ಅವಳನ್ನ ತಡಿಬಹುದಿತ್ತಲ್ವಾ? ನೆಟ್ಟಿಗಿದ್ರೆ ಇರು, ಇಲ್ದಿದ್ರೆ ನಿಮ್ ಊರಿಗೆ ಹೋಗ್ತಾ ಇರು ಅಂತ ಹೇಳದ್ ಬಿಟ್ಟು ಅವನ್ ಕರೆದ್ನಂತೆ ಇವಳು ಹೋಗ್ಬಿಟ್ಲಂತೆ. ಅದನ್ನ ನೋಡ್ಕೊಂಡು ನೀನ್ ಸುಮ್ನೆ ಇದ್ದೆ. ಈಗ ಬಂದ್ ನನ್ನ ಹತ್ರ ಗೋಳಾಡಿದ್ರೆ ಏನ್ ಪ್ರಯೋಜನ? ನನಗ್ಯಾಕೋ ನೀನೇ ಅವರಿಬ್ರಿಗೂ ಸಪೋರ್ಟ್ ಮಾಡ್ತಿದ್ಯಾ ಅನಿಸ್ತದೆ. ತನಿಷ್ಕಾ, ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ಮತ್ತೆ ನೀನ್ ಸಮನ್ವಿತ? ಆ ಮಧು ಯಾರೋ ಎಲ್ಲಿಂದನೋ ಬಂದವಳಲ್ಲ, ಶೀಸ್ ಯುವರ್ ಫ್ರೆಂಡ್ ಯಾರ್. ಅವಳು ನಿಮ್ಮ ಮನೆಯಲ್ಲೇ ಇದ್ದಾಳೆ. ಹೀಗಿರ್ಬೇಕಾದ್ರೆ ಅವಳು ನಿನ್ ಮಾತ್ ಮೀರಿ ಆಫೀಸಿಗೆ ಹೋಗಕ್ಕಾಗತ್ತಾ? ನೀನ್ ಮನ್ಸ್ ಮಾಡಿದ್ರೆ ಅವಳನ್ನ ತಡಿಯಕ್ ಆಗ್ತಾ ಇರ್ಲಿಲ್ವಾ? ನಿನ್ನಂತ ದಡ್ಡಿನ ನಾನು ನನ್ನ ಲೈಫ್ ಅಲ್ಲೇ ನೋಡಿಲ್ಲ. ಇದನ್ನೆಲ್ಲ ಇನ್ನೂ ಅದ್ ಹೇಗ್ ಸಾಲ್ವ್ ಮಾಡ್ತೀಯೋ ಏನೋ, ಆ ದೇವ್ರೊಬ್ಬಂಗ್ ಗೊತ್ತು. ನನಗೆ ಯಾಕೋ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ತಾನು, ಏನು ಯೋಚನೆ ಮಾಡಕ್ ಆಗ್ತಾ ಇಲ್ಲ ನನ್ಗೆ. ಇಲ್ಲಿ ಅಮ್ಮ ನೋಡಿದ್ರೆ ಅವರೆಲ್ಲ ತುಂಬಾ ಒಳ್ಳೆಯವರು, ನಾನೇ ಸರಿ ಇಲ್ಲ ಅನ್ನೋ ತರ ಮಾತಾಡ್ತಾ ಇದಾರೆ. ಅವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ನನಗ್ ಗೊತ್ತಾಗ್ತಾ ಇಲ್ಲ. ಸಮನ್ವಿತ, ನೋಡು, ಆ ಮಧು ಮತ್ತೆ ಅನಿಕೇತ್ನ ಒಂದೇ ಸರಿಗೆ ದೂರ ದೂರ ಮಾಡ್ಬೇಕು. ಹಾಗ ಮಾಡಿದ್ರೆನೇನೆ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ನನಗ್ ನನ್ ಗಂಡ ಬೇಕು, ಅವ್ರ ಜೊತೆನೆ ಬಾಳ್ಬೇಕು ಅಂತ ಇದ್ರೆ ತಾನೆ ಈ ತರ ಎಲ್ಲ ನಾನು ಯೋಚನೆ ಮಾಡುದು. ನನಗ್ ನನ್ ಗಂಡನೇ ಬೇಡ ಅಂತ ನಾನು ಡಿಸೈಡ್ ಮಾಡಾಗಿದೆ. ಹಾಗಾದ್ರೆ ನಿನ್ ಮಗನ್ ಫ್ಯೂಚರ್? ಸ್ಟುಪಿಡಾಗಿ ಮಾತಾಡ್ತಿದ್ಯಾ ಸಮು ನೀನು. ಈ ರೀತಿ ಎಲ್ಲ ಮಾತಾಡ್ಬೇಡ ಅಂತ ನಾನು ನಿನಗೆ ಮೊದ್ಲೇ ಹೇಳಿದ್ದೆ ಅಲ್ವಾ? ಮೊದ್ಲು ನಿನ್ ಜೀವನಕ್ಕೆ ಏನ್ ಮಾಡ್ಬೇಕು, ನಿನ್ ಮಗನ್ ಫ್ಯೂಚರಿಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಹಾ ಸರಿ, ನೀವು ಕಳಿಸ್ತಾರೆ ನಾ ಹೇಳ್ತೇನೆ, ಮತ್ತೆ ಕಾಲ್ ಮಾಡ್ತೀನಿ. ಏನ್ ಸರ್, ಏನೋ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಿ, ಏನ್ ವಿಷಯ? ಇದೇನ್ ಮಧು, ನಿಮ್ಮನ್ನು ಆಫೀಸಿಗೆ ಬರಕ್ ಹೇಳಿದ್ರೆ ನೀವ್ ನೋಡಿದ್ರೆ ಏನ್ ವಿಷಯ ಅಂತ ಕೇಳ್ತಿರಲ್ಲ. ಇನ್ ಮುಂದೆ ಆಫೀಸ್ ಜವಾಬ್ದಾರಿ ಎಲ್ಲ ನಮ್ಮ ಅಪ್ಪ ನನಗೆ ಕೊಟ್ಟಿದ್ದಾರೆ. ಇನ್ ಮುಂದೆ ನಾನೇ ಇದನ್ನೆಲ್ಲ ನೋಡ್ಕೋಬೇಕು, ಇದನ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕು. ಇದೆಲ್ಲ ನಾನು ಒಬ್ಬನಿಂದ ಸಾಧ್ಯನಾ? ನೀವು ನಮ್ಮ ಜೊತೆಗಿದ್ರೆ ಇದೆಲ್ಲ ಸಾಧ್ಯ ಅಂತ ನನ್ನ ನಂಬಿಕೆ ಅಷ್ಟೇ. ಏನ್ ಮದು,
ಏನೋ ಯೋಚನೆ ಮಾಡ್ತಾ ಇದ್ರಿ? ಅದು ನನ್ ಮನ್ಸು ಸ್ವಲ್ಪ ಸರಿ ಇಲ್ಲ ಸರ್. ಈಗಿರೋ ಕಂಡೀಷನ್ ಅಲ್ಲಿ ನಾನು ಇಲ್ಲೇ ಇರ್ಲೋ ಅಥವಾ ವಾಪಸ್ ಊರಿಗೆ ಹೋಗ್ಲೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಮತ್ತು ಏನಾಯ್ತು? ಅಲ್ಲ ನಿಮ್ಗೆ ಆಫೀಸ್ ಅಲ್ಲಿ ಏನಾದ್ರು ತೊಂದರೆ ಆಗ್ತದ್ಯಾ? ಹಾಗೇನಾದ್ರು ಇದ್ರೆ ಹೇಳಿ ಸರ್. ಆಫೀಸ್ ಅಲ್ಲಿ ಏನೋ ನಂಗೆ ತೊಂದರೆ ಇಲ್ಲ, ಆದ್ರೆ ಮನೇಲಿ ಸಮನ್ವಿತ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ಸರಿಯಾಗಿ ನೆಟ್ಕೊಳ್ತಿಲ್ಲ. ಇದೆಲ್ಲ ಇರ್ತಾ ನಾನ್ ಹೇಗ್ ಸರ್ ಆ ಮನೇಲಿ ಇರಕ್ಕಾಗತ್ತೆ, ಅದನ್ನೇ ಯೋಚನೆ ಮಾಡ್ತಿದ್ದೆ. ಸಮನ್ವಿತ ಈಗ ಮೊದಲಿನ ತರ ಇಲ್ಲ ಸರ್. ನೀವು ಅವ್ರ ಕ್ಲೋಸ್ ಫ್ರೆಂಡ್ ಆಗಿದ್ಕೊಂಡೇ ಈ ತರ ಮಾತಾಡ್ತಾ ಇದ್ದೀರಾ. ಇನ್ನು ನಾನು ಅವಳಿಗೆ ತಾಳಿ ಕಟ್ಟಿದ ಗಂಡ, ನನ್ನನ್ನೇ ಮನೆಯಿಂದ ಕೆಟ್ ಔಟ್ ಅಂತ ಹೇಳ್ಬಿಟ್ಲು. ನನ್ಗೆ ಇಷ್ಟು ನೋವಾಗಿರ್ಬೇಡ, ನೀವೇ ಯೋಚನೆ ಮಾಡಿ ಸರ್. ಮನೆ ಅಂದ್ರೆ ಇದೆಲ್ಲ ಕಾಮನ್, ಗಂಡ ಹೆಂಡತಿ ಮಧ್ಯ ಈ ತರ ಸಣ್ಣ ಪುಟ್ಟ ಜಗಳಗಳು ಬರುತ್ತೆ ಹೋಗುತ್ತೆ. ಅವಳೇನೋ ಕೋಪದಲ್ಲಿ ಅನ್ನಿದ್ದಾಳೆ, ನೀವಾದ್ರೂ ಸ್ವಲ್ಪ ಬಿಟ್ಕೊಟ್ಟು ತಾಳ್ಮೆಯಿಂದ ಕೇಳಿದ್ರೆ ಎಲ್ಲ ಸರಿ ಮಾಡ್ಕೊಬಹುದು ಅಂತ ಅನ್ಸುತ್ತೆ ಸರ್. ಮಧು, ನನ್ ಬಗ್ಗೆ ನಿಮ್ಗೆ ಹೇಳಿನೇ ತಿಳ್ಕೋಬೇಕು ಅಂತ ಏನೂ ಇಲ್ಲ. ನನ್ನಿಂದ ಏನಾದ್ರು ತಪ್ಪಾಗಿದೆಯಾ? ಇಲ್ಲ ನಾನು ಯಾವತ್ತಾರು ತಪ್ಪಾಗಿ ನಡ್ಕೊಂಡಿದ್ದೀನ? ಪ್ಲೀಸ್ ಹೇಳಿ. ಇಲ್ಲ ಸರ್, ನಿಮ್ ಬಗ್ಗೆ ಆತರ ಯಾರು ಹೇಳಕ್ ಚಾನ್ಸೇ ಇಲ್ಲ. ಮತ್ತೆ ಎಲ್ರಿಗೂ ನನ್ ಬಗ್ಗೆ ಗೊತ್ತಿರುವಾಗ ನನ್ ಹೆಂಡತಿ ಒಬ್ಳು ನನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ಮಧು? ಅವಳ ಮೇಲಿರೋ ಪ್ರೀತಿಯಿಂದ ತಾನೆ ನನ್ ಎಲ್ಲಾನು ಬಿಟ್ಟು ಅವಳ ಮನೆಗೆ ಬಂದು ಉಳ್ಕೊಂಡಿದ್ದು. ನನ್ನನ್ನ ಗೆಟೌಟ್ ಅಂತ ಹೇಳ್ಬಿಟ್ಲು. ನನಗೆ ಎಷ್ಟು ನೋವಾಗಿರ್ಬೇಡ ಮಧು. ಅದಕ್ಕೆ ಆ ಮನೆಯಿಂದ ಹೊರಗಡೆ ಬಂದ್ಬಿಟ್ಟೆ. ಅಷ್ಟು ಮಾತ್ರ ಅಲ್ಲ, ನಾನು ಇನ್ಯಾವತ್ತೂ ಆ ಮನೆಗೆ ಕಾಲಿಡಲ್ಲ. ಆ ತರ ಹೇಳ್ಬೇಡಿ ಸರ್, ನೀವಿಬ್ರು ಒಂದಾಗ್ಲೇಬೇಕು, ಆಗ್ಲೇ ಸಮನ್ವಿತ ನಾರ್ಮಲ್ ಆಗೋದು, ಆಗ್ಲೇ ನನ್ನಿಂದ ಆ ಮನೇಲಿ ಇರಕ್ ಆಗೋದು, ಆಮೇಲೆ ಆಫೀಸಿಗೆ ಬರಕ್ ಆಗೋದು. ಪ್ಲೀಸ್ ಸರ್, ಅವಳ ಹತ್ರ ಒಂದ್ಸಲ ಮಾತಾಡ್ ನೋಡಿ. ಮಧು, ಈ ಪರ್ಸನಲ್ ವಿಷಯ ಎಲ್ಲ ಆಫೀಸ್ ಅಲ್ಲಿ ಮಾತಾಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ನೀವು ಈಗ ನನ್ನ ಜೊತೆ ನಿಂತ್ಕೊಂಡು ಈ ಬಿಸ್ನೆಸ್ನ ಇಂಪ್ರೂವ್ ಮಾಡೋದಕ್ಕೆ ಜೊತೆ ನಿಲ್ಲಕ್ಕಾಗತ್ತಾ? ಖಂಡಿತ ನಾನು ನಿಮ್ಮ ಜೊತೆ ಆಫೀಸಲ್ಲಿ ಇದ್ದೇ ಇರ್ತೀನಿ ಸರ್. ಹಾಗಾದರೆ ಮೊದಲು ಹೋಗಿ ನಿಮ್ಮ ಸೀಟಲ್ಲಿ ಕೂತ್ಕೊಳ್ಳಿ, ನಾನು ಬೇರೆ ಯಾವುದೋ ಒಂದು ಮೂಡಲ್ಲಿದ್ದೀನಿ, ನಾನು ಆಮೇಲೆ ಬಂದು ಮಾತಾಡ್ತೇನೆ. ಓಕೆ ಸರಿ ಸರ್. ಹೇಳ್ಬೇಕಾ?